ಗುಲ್ಬರ್ಗ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮದುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity based learning in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy, near PNT Quarters, Old Jevagi Road, Kalburgi. Thank you.
ಮಾತುಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿ ನಗರದ ನೂತನವಾಗಿ ನಿರ್ಮಾಣಗೊಂಡ ಗ್ಯಾಸ್ ಇನ್ಸುಲೇಟೆಡ್ ವಿದ್ಯುತ್ ವಿತರಣಾ ಕೇಂದ್ರಗಳ ಉದ್ಘಾಟನೆಗೈದ ಸಂಸದ ಮಲ್ಲಿಕಾರ್ಜುನ ಖರ್ಗೆ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನ್ಯಾಯವೆಸಗಿರುವ ಪ್ರಧಾನಿ ಮೋದಿ, ಮಾರ್ಚ್ 12 ಕರ್ನಾಟಕ ರೈತ ಪ್ರಾಂತ ಸಂಘದಿಂದ ಬೃಹತ್ ಸಮಾವೇಶ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ, ಪ್ರಾಣಾಪಾಯದಿಂದ ಪಾರಾದ ಆಸ್ಪತ್ರೆ ಸಿಬ್ಬಂದಿ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಮಹಿಳಾ ಉಪ ಸಮಿತಿಯಡಿ ಮಾರ್ಚ್ 9 ವಿಭಾಗ ಮಟ್ಟದ ಮಹಿಳಾ ಸಮಾವೇಶ. ಈಗ ವಾರ್ತೆಗಳ ವಿವರ. ಜಿಲ್ಲಾಡಳಿತ ಹಾಗೂ ಗುಲ್ಬರ್ಗಾ ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ ವತಿಯಿಂದ ಕಲಬುರಗಿ ನಗರದಲ್ಲಿ ನೂತನವಾಗಿ ನಿರ್ಮಿತಗೊಂಡಿರುವ ವಿದ್ಯುತ್ ವಿತರಣಾ ಕೇಂದ್ರಗಳ ಉದ್ಘಾಟನಾ ಸಮಾರಂಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಅವರು ಚಾಲನೆ ನೀಡಿದರು. ನಗರದ ಸರ್ಕಾರಿ ಐಟಿಐ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಪ್ರವಾಸಿ ವಾಹನ, ಗ್ಯಾಸ್, ಅಂಗವಿಕಲರಿಗೆ ವೀಲ್ಚೇರ್ ಹಾಗೂ ಚೆಕ್ಗಳನ್ನು ವಿತರಿಸಲಾಯಿತು. ನನ್ನ ಧನ್ಯವಾದಗಳನ್ನು ಫಲಾನುಭವಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಸುಲೇಖಾ ಬೇಗಂ ಗಂಡ ಈಗ ಇದೆ ಹಿಂಗೆ ಕ್ಯಾಮ್ರಾ ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಅವರು ಮಾತನಾಡಿ, ಇಂದಿನ ಸಮಾರಂಭದಲ್ಲಿ ಒಟ್ಟು 84 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡಲಾಗಿದ್ದು 20 ಕೋಟಿ ರೂಪಾಯಿಯಲ್ಲಿ ಕಲಬುರಗಿ ಬಸ್ ನಿಲ್ದಾಣ ಪ್ರಾರಂಭಿಸಲಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಪ್ರಾದೇಶಿಕ ತರಬೇತಿ ಸಂಸ್ಥೆ ಜೆಸ್ಕಾಂ ವತಿಯಿಂದ 3 ಪವರ್ ಸ್ಟೇಷನ್ಗೆ ಸಚಿವರು ಚಾಲನೆ ಮಾಡಿದ್ದಾರೆ ಎಂದು ವಿವಿಧ ಕಾಮಗಾರಿಗಳ ಕುರಿತಾಗಿ ಮಾಹಿತಿ ನೀಡಿದರು. 20 ಕೋಟಿ ವೆಚ್ಚದಲ್ಲಿ ಈ ಬಸ್ ನಿಲ್ದಾಣವನ್ನು ಇವತ್ತು ಶಂಕುಸ್ಥಾಪನೆ ಆಗಿದೆ. 1 ವರ್ಷ ಕಾಲಮಿತಿಯಲ್ಲಿ ಇದು ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಹಿಂದೆ ಸುಮಾರು ಸ್ಪೇಸ್ ಅಂದರೆ ಜಾಗ ಸಮಸ್ಯೆ ಇತ್ತು. ಈ ಬಸ್ ನಿಲ್ದಾಣ ಬಂದ ನಂತರ ಈ ಬಸ್ ಮೂವ್ಮೆಂಟ್ ಸ್ವಲ್ಪ ಫ್ರೀ ಇರ್ತದೆ. ಸಿಟಿನಲ್ಲಿ ಕೂಡ ಟ್ರಾಫಿಕ್ ಜಾಮ್ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆಯೇ RTO ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಹೆವಿ ವೆಹಿಕಲ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ದೊಡ್ಡ ಭಾರಿ ವಾಹನಗಳನ್ನು ಟ್ರೈನಿಂಗ್ ಸಲುವಾಗಿ ಒಂದು ಪ್ರಾದೇಶಿಕ ತರಬೇತಿ ಸಂಸ್ಥೆ ಇದೆ. ಹೆವಿ ವೆಹಿಕಲ್ಸ್ ಬಸ್ ಆಗಲಿ ಲಾರಿ ಆಗಲಿ ಹೆವಿ ಡ್ಯೂಟಿ ವೆಹಿಕಲ್ಸ್ ಯಾವುದೇ ಇದ್ರೂ ಕೂಡ ಬರೀ ನಮ್ಮ ಕಲಬುರಗಿ ಜಿಲ್ಲೆಗೆ ಸೀಮಿತ ಅಲ್ಲ, ಇದು ಇಡೀ ಪ್ರದೇಶ ಅಂದರೆ ನಮ್ಮ ಕಲಬುರಗಿ ಡಿವಿಷನ್ 6 ಜಿಲ್ಲೆಗಳಿಗೆ ಸೇರಿದ್ದು ಕೂಡ ಇಲ್ಲಿ ತರಬೇತಿ ಮತ್ತು ಸರ್ಟಿಫಿಕೇಷನ್ ಪ್ರೋಗ್ರಾಮ್ ನಡೀತದೆ. ಇನ್ನು ಮುಂದೆ ಇದನ್ನು ತಗೊಳಕ್ಕೆ ಬೆಂಗಳೂರಿಗೋ ಅಥವಾ ಬೇರೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಈಗಾಗಲೇ ಈ ಕಾಮಗಾರಿಯನ್ನು 15 ಕೋಟಿ ವೆಚ್ಚದಲ್ಲಿ ಸುಮಾರು 10 ಎಕರ್ ವಿಸ್ತೀರ್ಣದಲ್ಲಿ ಪೂರ್ಣಗೊಂಡಿದೆ ಕಾಮಗಾರಿ. ಇವತ್ತು ಅದರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಜೆಸ್ಕಾಂ ವತಿಯಿಂದ ಕೂಡ 3 GIS ಪವರ್ ಸ್ಟೇಷನ್ಗಳು ಸುಮಾರು 42 ಕೋಟಿ ವೆಚ್ಚದಲ್ಲಿ 33 KV ಸಬ್ಸ್ಟೇಷನ್ಗಳು ಗ್ಯಾಸ್ ಇನ್ಸುಲೇಟೆಡ್ ಸ್ಟೇಷನ್ಸ್ ಅಂತ ಹೇಳ್ತಾರೆ. ಇದು ಈ 33 KV ಕ್ಯಾಟಗರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಮೊದಲನೆಯ ಸ್ಟೇಷನ್ಸ್ ಅಂದರೆ 3 ಸ್ಟೇಷನ್ಸ್ ನಮ್ಮ ಗುಲ್ಬರ್ಗನಲ್ಲಿ ಇವತ್ತು ಕಂಪ್ಲೀಟ್ ಆಗಿದೆ, ಪೂರ್ಣಗೊಂಡಿದೆ. ಇವತ್ತು ಚಾಲನೆಯೂ ನೀಡಿದ್ದಾರೆ ಸನ್ಮಾನ್ಯ ಲೋಕಸಭಾ ಸದಸ್ಯರು ಹಾಗೂ ಸಚಿವರು. ಸೊ ಇದು ರಾಜ್ಯದಲ್ಲಿ ಮೊದಲನೇ ಇಂಥವು ಸ್ಟೇಷನ್ಸು, 3 ಸ್ಟೇಷನ್ಸ್ 42 ಕೋಟಿ ವೆಚ್ಚದಲ್ಲಿ ಕೂಡ ಉದ್ಘಾಟನೆ ಆಗಿದೆ ಇವತ್ತು. ಇದೇ ರೀತಿಯಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಕೂಡ
ವಿವಿಧ ಉದ್ಯಾನವನಗಳ ಅಭಿವೃದ್ಧಿ ಮತ್ತು ಡ್ರೈನ್ ಡೆವಲಪ್ಮೆಂಟ್, ಸಿಸಿ ರೋಡ್ಗಳು, ಇದೆಲ್ಲ ಕೂಡ ಟೋಟಲ್ 7 ವರ್ಕ್ಗಳು ಮತ್ತು 7 ಕೋಟಿ ವೆಚ್ಚದಲ್ಲಿ ಈ 7 ವರ್ಕ್ಗಳಿಗೂ ಕೂಡ ಇವತ್ತು ಚಾಲನೆ ನೀಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ವಿವಿಧ ಇಲಾಖೆಗಳಿಗೆ ಸೇರಿದ ಫಲಾನುಭವಿಗಳು ಈಗಾಗಲೇ ಎಂ ಪಿ ಸಾಹೇಬರವರು ಮತ್ತು ಮಿನಿಸ್ಟ್ರು ಸುಮಾರು ಟ್ಯಾಕ್ಸಿಗಳು ಮತ್ತು ಕೃಷಿ ಯಂತ್ರಗಳು, ಇತರ ಲಿಟ್ಕರ್ ಎಂದು ಕೊಟ್ಟಿರುವ ಚರ್ಮ ಇದು. ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಂಸ್ಥಾ ಮಲ್ಲಿಕಾರ್ಜುನ್ ಖರ್ಗೆಯವರು ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿನ ವಿವಿಧ ಕಾಮಗಾರಿಗಳಿಗೆ 84,52,000 ರೂಪಾಯಿ ವೆಚ್ಚ ಮಾಡಿದ್ದು ಎಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸಲಾಗಿದೆ ಎಂದು ಮಾತನಾಡಿ, ಕಲಬುರಗಿಯಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಮೋದಿ ಅವರು ಕಾಂಗ್ರೆಸ್ ಪಕ್ಷ ಈ ಭಾಗದ ಜನರಿಗೆ ಯಾವುದೇ ಕೊಡುಗೆ ನೀಡಿಲ್ಲ ಎಂದು ನಮ್ಮ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಕಲಬುರಗಿಯಲ್ಲಿ 5 ಯೋಜನೆಗಳಿಗೆ ಚಾಲನೆ ನೀಡಿದ್ದು ಅದರಲ್ಲಿ 3 ಬೆಂಗಳೂರು, 1 ಹುಬ್ಬಳ್ಳಿ ಹಾಗೂ ರಾಯಚೂರು ಜಿಲ್ಲೆಯ ಯೋಜನೆಗಳಿಗೆ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಇಲ್ಲಿನ ಚಾಲನೆ ನೀಡಿದ್ದಾರೆ ಎಂದು ಹಾಸ್ಯ ಮಾಡಿದರು. ಗವರ್ನಮೆಂಟ್ ಇನ್ ಕರ್ನಾಟಕ ವಾಸ್ ಅನೇಬಲ್ ಟು ಫುಲ್ಫಿಲ್ ಫಾರ್ ಮೆನಿ ಇಯರ್ಸ್, ವಿ ಹಾವ್ ಕಂಪ್ಲೀಟೆಡ್ ಅಂತ ಹೇಳಿದ. ಯಾವುದಪ್ಪ, ಯಾವ ಕೆಲಸನೂ ಕೂಡ ಅವರು ಕಲಬುರಗಿಯಲ್ಲಿ ಮಾಡಿಲ್ಲ. ಎಲ್ಲ ನಾವು ಮಾಡಿದ್ದಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಹೇಳ್ಕೊಂಡ್ರೆ ಏನು, ಸೋಲಾಪುರಿಂದ ಬೆಂಗಳೂರುವರೆಗೆ ನಾವು ನ್ಯಾಷನಲ್ ಹೈವೇ ಮಾಡಿಸ್ತಾ ಇದ್ದೇವೆ. ಈಗ 70% ಮುಗಿದಿದೆ. ಅದಕ್ಕೆ ಅವ್ರು ಹೇಳಿದ್ರು ಚಿತ್ತಾಪುರ ಗುಲ್ಬರ್ಗ ನಾವು ಮಾಡಿದ್ದೇವೆ ಅಂತ ಹಿಂಗೇನೋ ಹೇಳ್ಕೊಂಡ್ರು. ನಾನು ತಿಳ್ಕೊಂಡಿದ್ದೆ ರೈಲ್ವೆ ಡಿವಿಷನ್ ಭಾಳ ದಿವಸದಿಂದ ಪೆಂಡಿಂಗ್ ಇದೆ. ಜಮೀನು ಕೊಟ್ಟಿದ್ದೇನೆ ನಾನು, ಜಮೀನು ಅವ್ರ ವಶದಲ್ಲಿದೆ. 5 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೇವೆ. ನಾನು ನಮ್ಮ ಗುಲ್ಬರ್ಗಕ್ಕೆ ವಿಜಯವಾಡದಲ್ಲಿ ಆಂಧ್ರಕ್ಕೆ ಅವರು ಜೂನ್ ಕೊಟ್ಟರು. ಕನಿಷ್ಠ ನಮಗೆ ಈ ಭಾಗದಲ್ಲಿ ಸೋಲಾಪುರ ಮತ್ತು ಸಿಕಿಂದ್ರಾಬಾದ್ ಹಂಗೆ ಇಲ್ಲಿ ಒಂದು ಡಿವಿಷನ್ ಮಾಡ್ತಾರೆ ಅಂಥೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ನಾನು ಅವರಿಗೆ ಅನೇಕ ಸಾರಿ ಬರೆದು ಕಳಿಸಿದ್ದೇನೆ. ರೈಲ್ವೆ ಮಿನಿಸ್ಟರ್ಗಂತೂ ಪ್ರತಿ ವರ್ಷ ನಾನು ಬರೀತೇನೆ. ಆದರೆ ನಾವು ಜಮೀನು ಕೊಟ್ಟು ಹಣ ಕೊಟ್ಟರೂ ಕೂಡ ಡಿವಿಷನ್ ಇಲ್ಲಿ ಬರಲಿಲ್ಲ. ಇದು ಅವ್ರ ಕೆಲಸ, ಅದು ಮಾಡಲಿಲ್ಲ. ನಾನು ಅನೇಕ ರೈಲ್ವೆ ಡಬ್ಲಿಂಗ್ ಲೈನ್ಗಳವೆ, ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ. ಇಂಥ ಯಾವುದಾದ್ರೂ ಯೋಜನೆ ನಮಗೆ ಕೊಟ್ಟು ಇಲ್ಲಿನ ಜನರಿಗೆ ತೃಪ್ತಿ ಪಡಿಸ್ತಾರೆ ಅಂಥೇಳಿ ನನಗೆ ವಿಶ್ವಾಸ ಇತ್ತು. ಆದರೆ ಬಹುಶಃ ಪ್ರಧಾನಮಂತ್ರಿಗಳು ಅದನ್ನು ಮರ್ತೋಗಿದ್ದಾರೆ. ಅವರು ಇಲ್ಲಿ 5 ಪ್ರಾಜೆಕ್ಟ್ ಮಾಡಿದ್ದಾರೆ ಘೋಷಣೆ. 5ರಲ್ಲಿ 3 ಬೆಂಗಳೂರು, 1 ರಾಯಚೂರು, ಇನ್ನು 1 ಹುಬ್ಬಳ್ಳಿ. ನೀವು ದಿಲ್ಲಿಯಿಂದ ಇಲ್ತನ ನಮ್ಮ ಕಲಬುರಗಿಗೆ ಬಂದು ಬೆಂಗಳೂರದಲ್ಲಿ ಘೋಷಣೆ ಮಾಡ್ತೀರಿ, ಅಲ್ಲಿ ಹೋಗಿ ಮಾಡ್ರಪ್ಪ. ಅಲ್ಲಿ ಬಿಟ್ಟು ಇಲ್ಲಿ ಬಟನ್ ಒತ್ತದ ಅಂದ್ರೆ ಯಾವ ರೀತಿಯಾಗಿ ಜನರಿಗೆ ನೀವು ಮೋಸ ಮಾಡ್ತೀರಿ ಅನ್ನತಕ್ಕಂಥದ್ದು ಇದೇ ಉದಾಹರಣೆ. ನಿಮಗೆ ಹೇಳಕ್ಕೆ ಜಾಗ ಇಲ್ಲ, ನೀವೇನು ಮಾಡಿರ ಅಂತ ಹೇಳಕ್ಕೆ ನಿಂಬಲ್ಲಿ ಏನೂ ಇಲ್ಲ. ಯಾಕಂದ್ರೆ ನ್ಯಾಷನಲ್ ಹೈವೇ ನಾವು ಮಾಡ್ದೇವೆ, ಸೆಂಟ್ರಲ್ ಯೂನಿವರ್ಸಿಟಿ ನಾವು ಮಾಡ್ದೇವೆ, ESI ಆಸ್ಪತ್ರೆ ಇಡೀ ಭಾರತ ದೇಶದಲ್ಲೇ 30 ತಿಂಗಳಲ್ಲಿ ಕಟ್ಟಿ ಉದ್ಘಾಟನೆ ಮಾಡಿದ್ದು ನಾವು. ಬೆಂಗಳೂರದವರು ಇಲ್ಲಿ ಉದ್ಘಾಟನೆ ಮಾಡಿದ್ರು, ಅದನ್ನ ಮೊದಲೇ ಕಟ್ಟಿ ಅಲ್ಲಿ ಉದ್ಘಾಟನೆ ಮಾಡಿ ನೀವು ನೋಡಿರ್ಬೋದು. ನೀವು ಯಾರಿಗಾರ ಕೇಳಿ, ESI ಆಸ್ಪತ್ರೆ ಅಲ್ಲಿ ನಡೆದಿದೆ, ಪೋಸ್ಟ್ ಗ್ರಾಜ್ಯುಯೇಷನ್ ಮೆಡಿಕಲ್ ಕಾಲೇಜ್ ನಡೆದಿದೆ, ಮತ್ತು ಜಯದೇವ ಆಸ್ಪತ್ರೆ ನಮ್ಮಲ್ಲಿ ಈಗೇನು ಮಾಡಿದ್ದೇವೆ, ಅಲ್ಲಿ 100-bed ಹಾಸ್ಪಿಟಲ್ ಮೊದಲೇ ನಾವು ಮಾಡಿ ಆ ESI ದಾಗ ಪ್ರಾರಂಭ ಮಾಡಿದ್ದೇವೆ.
ಅದರದ್ದು ಬಟನ್ ಇಲ್ಲಿ ಓದ್ತಾರೆ. ಅರೆ ಇದು ಏನು ನಾ ಹೇಳ್ತೀನಲ್ಲ ಯಾವಾಗಲೂ, ಮೈನತ್ ಕರೆ ಮುರುಘಾ ಸಾಬ್ ಅಂಡಾ ಖಾಯ ಫಕೀರ್ ಸಾಬ್ ಅಂದ. ನೀವು ಹೊಸದು ಮಾಡಿಕೊಡ್ರಿ, ಏನು ಈ ಭಾಗದ ಜನರಿಗೆ ಕೊಟ್ಟಿರಿ ಹೇಳಿ ನೀವು. ಅದಕ್ಕೆ ಅವ್ರಿಗೆ ಹೇಳಕ್ಕೇನೂ ಇಲ್ಲ, ಎಲ್ಲ ಹೊರಗಡೆಯಿಂದ ಇಲ್ಲಿ ಉದ್ಘಾಟನೆ ಮಾಡಿದ್ರು. ತೊಗರಿ ಬ್ಯಾಳಿ ನಿಮಗೆ ಗೊತ್ತಿದೆ, ಹಿಂದೆ ಹೆಸರು ಮತ್ತು ಉದ್ದಿನಕ್ಕಿಂತಲೂ ತೊಗರಿ ಬ್ಯಾಳಿ ಬೆಲೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಭಾಳ ಕಡಿಮೆ ಇತ್ತು. ನಿಮಗೆ ಗೊತ್ತದ ಇಲ್ಲ, ನೀವೇನು ಹೇಳಲ್ಲ ಇಲ್ಲ. ಭಾಳ ಜನ ಅವಾಗ ನಮಗೆ ಆಂದೋಲನ ಮಾಡೋರು, ಸತ್ಯಾಗ್ರಹ ಮಾಡ್ತಿದ್ರು, ಪ್ರತಿಯೊಂದು ಸಲ ಕೇಳ್ತಿದ್ರು. ಆದರೆ ನಾನು ಶರದ್ ಪವಾರ್ ಅವರು ಕೃಷಿ ಮಂತ್ರಿ ಆಗಿದ್ದಾಗ ಈ ಭಾಗದಿಂದ ಪ್ರತಿನಿಧಿತ್ವ ಮಾಡುವಾಗ ನಿಮ್ಮ ಆಶೀರ್ವಾದದಿಂದ MP ಆಗಿ ಹೋದ್ಮೇಲೆ ಮಿನಿಸ್ಟರ್ ಆದಮೇಲೆ ಕ್ಯಾಬಿನೆಟ್ನಲ್ಲಿ ಹೋರಾಟ ಮಾಡಿ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಉತ್ತು ಮತ್ತು ಹೆಸರಿಗೆ ನೀವು ಹೆಚ್ಚಿಂದು ಕೊಡ್ತೀರಿ, ಇದಕ್ಕೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಮಾಡಬೇಕು. ಯಾಕಂದರೆ ಇದು ಸುಮಾರು 6-7 ತಿಂಗಳ ಬೆಳೆ, ಉತ್ತು ಹೆಸರು 3 ತಿಂಗಳ ಬೆಳೆ. ಅದಕ್ಕೆ ಇದಕ್ಕೆ ಔಷಧಿ ಹೊಡಿಬೇಕು, ಕಸ ತೆಗಿಬೇಕು, 6 ತಿಂಗಳು 5 ತಿಂಗಳು ಕಾಪಾಡಬೇಕು, ಆದರೆ ಅದರ ಬೆಲೆ ಕಡಿಮೆ ಅಂದಾಗ ಅವರು ಒಪ್ಪಿಕೊಂಡು ಇದನ್ನು ಮಾಡಿದ. ತೊಗರಿ ಬೋರ್ಡ್ ನಾವು ಮಾಡಿಸ್ದೇವೆ, ಖರೀದಿನೂ ಮಾಡಿಸ್ದೇವೆ, ಎಷ್ಟು ಬೇಕೋ ಅಷ್ಟು ಖರೀದಿ ಆಗ್ಲಕ್ಕಿಲ್ಲ. ಆದರೆ ಇವೆಲ್ಲ ರೈತರ ಅನುಕೂಲಕ್ಕಾಗಿ ನಾವು ಮಾಡಿದೆವು. ಆದರೆ ರೈತರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಏನೂ ಬರಲಿಲ್ಲ. ಅವ್ರು ಹೇಳಿದ್ರು ಚುನಾವಣೆಗಿಂತ ಮುಂಚೆ ಏನು ಹೇಳಿದ್ರು, ನಾನು ನಮ್ಮ ರೈತರಿಗೆ ಅವರ ಏನು ಖರ್ಚು ಬರ್ತದೋ ಅವ್ರ ಬೆಳೆಗೆ ಬೆಳೀತಕ್ಕಂಥ ಬೆಳೆಗೆ ಏನು ಖರ್ಚು ಬರ್ತದೋ ಅದಕ್ಕಿಂತಲೂ ಕಾಸ್ಟ್ ಪ್ಲಸ್ 50% ನಾನು ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ರು, ಕೊಡಲೇ ಇಲ್ಲ. ಆದರೆ ಇಲ್ಲಿ ಕಿಸಾನೋ ಕಿ ಸರ್ಕಾರ ಹೇ, ಕಿಸಾನೋ ಕೆ ಖಿಲಾಫ್ ಕಿ ಸರ್ಕಾರ ಹೇ, ಹಮನೆ ಬಹುತ್ ಕುಚ್ ಕಿಯಾ, 2,000 ರೂಪಾಯಿ ಹಮಾರೇ ಲೇನೆ ಕೇ ಲಿಯೇ ರಾಜ್ಯ ಸರ್ಕಾರ ಆಗೇ ನಹೀ ಆ ರಹಿ, ಹಮಕೋ ಲಿಸ್ಟ್ ನಹೀ ಬತಾ ರಹೇ. ಅರೆ ನಿನ್ನ 2,000 ರೂಪಾಯಿ ನೀನು ಹೇಳ್ತಾ ಇರೋದು, ಓಲ್ಡ್ ಏಜ್ ಪೆನ್ಷನ್ದವ್ರಿಗೆ 1,000 ರೂಪಾಯಿ ಕೊಡ್ತಾರ್ರಿ. 2,000 ರೂಪಾಯಿ ಅಂದರೆ ತಿಂಗಳಿಗೆ 500 ರೂಪಾಯಿ ಬಿತ್ತು. ಯಾಕಂದರೆ 2,000 2,000 3 ಕುಂತದೆ, 3 ಕಂತು 6,000 ರೂಪಾಯಿ. ಆಮೇಲೆ ದಿನಕ್ಕೆ 17 ರೂಪಾಯಿ. ಬೆಂಗಳೂರು ಅಂತ ಕಡೆ ಹೋದರೆ 3 ಕಪ್ ಟೀ ಕುಡಿದ್ರೆ ಸಾಕು 17 ರೂಪಾಯಿ. ಇಲ್ಲೂ ಅಷ್ಟೇ, ಅಷ್ಟು ಕೊಡೋಕ್ಕೆ ಕೇಂದ್ರ ಸರ್ಕಾರ ಹೇಳ್ಕೊಳ್ಬೇಕಾ? 17 ರೂಪಾಯಿ ಪ್ರತಿ ದಿವಸ ಓಲ್ಡ್ ಏಜ್ ಪೆನ್ಷನ್ದವರಿಗೆ ಯಾವ ಇದು ಇಲ್ಲದೆ 1,000 ರೂಪಾಯಿ ಸರ್ಕಾರ ಕೊಡ್ತದೆ, ಇನ್ನೂ ಹೆಚ್ಚಿಗೆ ಮಾಡಿದೆ. ನಾನಿದ್ದಾಗ ಲೇಬರ್ ಮಿನಿಸ್ಟರ್ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಅಂತ ತೆಗೆದಿದ್ದೆ, ಆವಾಗ ನಮ್ಮಲ್ಲಿ ದುಡ್ಡು ಕಡಿಮೆ ಇತ್ತು. ಸಚಿವ ಪ್ರಿಯಾಂಕರ್ಗಿ, ಸುವರ್ಣಮಾಲಾಜಿ, ಲಾರ್ಡ್ ಮಾರ್ಟಿನ್ ಮ್ಯಾಬ್ನಾಂಗ್, ಜಗದೇವ್ ಗುತ್ತೇದಾರ್, ಜೆಸ್ಕಾಂನ ರಾಗಮಣಿ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿ ನಗರಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ವಿಶಿಷ್ಟ ಕೊಡುಗೆ ನೀಡುತ್ತಾರೆಂಬ ಭರವಸೆ ಸುಳ್ಳಾಗಿಸಿದ್ದು, ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ನಿರಾಸೆಗೊಳಿಸಿದ್ದು March 12 ನಗರದ ಜಗತ್ ವೃತ್ತದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮಾರುತಿರಾವ್ ಮಾನ್ಪಡೆ ಅವರು ತಿಳಿಸಿದರು.
ಕರ್ನಾಟಕದಲ್ಲಿ ರೈತರು ಸಾಲ ಮಾಡಿ ಸಂಕಷ್ಟದಲ್ಲಿದ್ದಾರೆ. ಸಾಲ ಮನ್ನಾ ಮಾಡುವ ಕುರಿತು ಮಾತನಾಡದೆ ಅವರ ಖಾತೆಗೆ 3,000 ರೂಪಾಯಿ ಹಾಕುವುದಾಗಿ ಹೇಳಿ ರೈತರ ಬಾಯಿ ಮುಚ್ಚಲು ಪ್ರಯತ್ನಿಸಿದ್ದಾರೆ. ಕಲಬುರಗಿ ಜಿಲ್ಲೆಗೆ ರೈಲ್ವೆ ವಿಭಾಗ ಮಾಡುವ ಭರವಸೆ ಇಡಲಾಗಿತ್ತು, ಅದು ಕೂಡ ಈಡೇರಿಸಿಲ್ಲ. ಒಟ್ಟಿನಲ್ಲಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಯಾವುದೇ ಕ್ರಮ ಕೈಗೊಳ್ಳದೆ ಪಕ್ಷದ ಸಾಧನೆ ಕುರಿತಾಗಿ ಸಮಾವೇಶದಲ್ಲಿ ಕೊಚ್ಚಿಕೊಂಡಿದ್ದಾರೆ ಎಂದು ಮೋದಿ ವಿರುದ್ಧ ಗುಡುಗಿದರು. ಅಂತಕ್ಕಂಥ ವಿಷಯ ಮೇಲೆ ತೊಗರಿ ಬೆಳೆಗಾರರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ತೊಗರಿ ಸಬ್ಸಿಡಿ ಮಾಡಿಕೊಡ್ತಾರೆ, ಈ ಬೆಳೆಗಾರ ಹಿತ ಕಾಪಾಡ್ತಾರಂತ ಅದನ್ನು ಕೂಡ ಮಾಡಲಿಲ್ಲ. ಅಂದರೆ ಮೋದಿಯವರು ಇವತ್ತು ಮುಖ್ಯವಾಗಿ ನಾನು ಅದನ್ನು ಮಾಡೀನಿ ಇದು ಮಾಡೀನಿ ನನಗೆ 2,000 ರೂಪಾಯಿ ದುಡ್ಡು ಹಾಕೀನಿ ಅಂತಂದರೆ ಬೇರೊಬ್ಬರಿಗೆ ಲಾಲಿಪಾಪ್ ಅಂತಂದರು. ಇವರೇನು ಮಾಡಿದ್ದಾರೆ, 2,000 ರೂಪಾಯಿ ಒಂದು ಅಕೌಂಟಿಗೆ ಹಾಕೋದ್ರ ಮೂಲಕ ಏನು ಮಾಡಿದ್ದಾರೆ ಅಂದರೆ ಒಂದು ಸಾಲ ಮನ್ನಾದಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. 2,000 ಕೋಟಿ ರೂಪಾಯಿ 2,000 ರೂಪಾಯಿ ಹಾಕೋದ್ರ ಮೂಲಕ ಒಬ್ಬ ರೈತನಿಗೆ ಏನು ಸಾಲ ಮನ್ನಾ ಮಾಡಬೇಕಂತಕ್ಕಂಥ ಡಿಮ್ಯಾಂಡ್ ಇದೆ, ಆ ಬೇಡಿಕೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ 2,000 ರೂಪಾಯಿ ದಾನ ಕೊಟ್ಟಂಗೆ ಕೊಟ್ಟು ಭಿಕ್ಷೆ ಕೊಟ್ಟಂಗೆ ಕೊಟ್ಟು ಹೋಗಿದ್ದಾರೆ. ಇದು ರೈತರಿಗೆ ಆದಾಯ ಹೆಚ್ಚು ಮಾಡ್ತಕ್ಕಂಥ ವಿಷಯ. ಇನ್ನೊಂದು ಅತ್ಯಂತ ಮುಖ್ಯವಾಗಿ ಸ್ವಾಮಿನಾಥನ ವರದಿಯನ್ನು ಜಾರಿ ಮಾಡಿ ಅದಕ್ಕೊಂದು ಕಾನೂನು ತರಬೇಕು ಅಂತ ಕೇಳ್ತಾ ಇದ್ದರು, ಅದೂ ಆಗಲಿಲ್ಲ. ಅತ್ಯಂತ ಭಾಳ ದೊಡ್ಡ ಸಂಖ್ಯೆಯಿಂದ ಹೇಳ್ಕೊಂಡ್ರೆ ಏನು, ನಾವು 3,000 ರೂಪಾಯಿ ಪೆನ್ಷನ್, ಇವಾಗ 18 ವರ್ಷ ಆದವನಿಗೆ 60 ವರ್ಷ ನಂತರ ಪೆನ್ಷನ್ ಇದೆ, ಈಗಲ್ಲ. ಅವ 100-150 ರೂಪಾಯಿ 200 ರೂಪಾಯಿ ಕಟ್ಟಬೇಕಂತ ಕಡ್ಡಾಯ ಇದೆ. ನಾವು ಹೇಳ್ತೀವಿ ಯಾವ ರೀತಿ ಸಾಮಾನ್ಯ ಮನುಷ್ಯ ದಿನಕ್ಕೊಂದು ಒಂದು ತಿಂಗಳಿಗೊಂದು 100 ರೂಪಾಯಿ ನಾವು ಕಟ್ಟಾಗ್ತಾ ಇರ್ತೀವಿ. ಆದರೆ ಕಟ್ಟಿದ್ರೆ ನಮ್ಮ ಪೆನ್ಷನ್ ಎಷ್ಟು, ಒಂದು 5,000 ರೂಪಾಯಿ ಪೆನ್ಷನ್ ಸಿಗಬೇಕು. ಅದು 60 ವರ್ಷದಿಂದ ಆದರೆ ಈಗಿನ 3,000 ರೂಪಾಯಿ 20 ವರ್ಷದ ನಂತರ ಅದರ ಮೌಲ್ಯ ಏನು, 1.5 ಸಾವಿರ ರೂಪಾಯಿಗಿಂತ ಕಡಿಮೆ ಆಗ್ತದೆ. ಅದನ್ನೂ ಕೂಡ ಜನರಿಗೆ ಒಂದು ಭಿಕ್ಷೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇಂಥದನ್ನು ಹೇಳಿ ಇಡೀ ದೇಶದ ಆರ್ಥಿಕತೆಯನ್ನು ಹಾಳು ಮಾಡಿದರೆ, GDP ಕುಸಿದೋಗಿದೆ, ದೇಶದ GDP ಕುಸಿದೋಗಿದೆ, ಅಮೆರಿಕನ್ ಡಾಲರ್ ಮುಂದೆ ಇವತ್ತೇನದೇ ನಮ್ಮ ರೂಪಾಯಿ ಮೌಲ್ಯ 78 ಆಗಿದೆ. ಅಂದರೆ ಈ ರೀತಿ ದೇಶದ ಆರ್ಥಿಕತೆಗೇನೆ ಪೆಟ್ಟೆ ನೀಡಿದಂಥ ಮೋದಿಯವರು ಇವತ್ತು ಇಲ್ಲಿ ಭಾಷಣ ಮಾಡೋದ್ರ ಮೂಲಕ ನನಗೆ ಓಟ್ ಕೊಡಿ ಅಂತ ಕೇಳಕ್ಕೆ ನೈತಿಕ ಹಕ್ಕಿಲ್ಲವರಿಗೆ, ಜಾಧವನ್ನು ಅಂಥವ್ರಿಗೆ, ನಾನು ಬಾಬುರವನ್ ಅಂಥವ್ರಿಗೆ, ಮಾಲಿಕಾಯನ್ ಅಂಥವ್ರಿಗೆ ಪಕ್ಷಾಂತರ ಮಾಡಿಸಕ್ಕೆ ಅವರೇ ಪಕ್ಷಾಂತರ ಮಾಡಿ ಪಕ್ಷದಿಂದ ನಡೆಸ್ತಾ ಇದ್ದೀವಿ. ಅವತ್ತು ಪಾಲಿಟಿ ಬರೋ ಸದಸ್ಯರು ಅಲ್ಲಿ ಇಲ್ಲಿ ಬರ್ತಾರೆ. ನಮ್ಮ ಪಕ್ಷದ ಗುರಿ ಏನಿದೆ, BJP ಸೇರಿಸ್ಬೇಕು ಅನ್ನೋದಿದೆ. ನಾವು ಗುಲ್ಬರ್ಗ ಕಾನ್ಸ್ಟಿಟ್ಯೂನ್ಸಿ ಒಂದೇನಿಲ್ಲ, ಇಡೀ ಕರ್ನಾಟಕ ರಾಜ್ಯದಂಥ ನಮ್ಮ ಕರ್ನಾಟಕ ರಾಜ್ಯದ CPM ಪಕ್ಷ BJPನ ಸೋಲಿಸಕ್ಕೆ ಪಣ ತೊಟ್ಟು ದುಡಿತದೆ ಅಂತಕ್ಕಂಥ ಮಾತನ್ನು ನಾನು ಮಾರುತ್ತಿ ಮಾಡ್ತೀನಿ. ಕಲಬುರಗಿ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಜಿಮ್ಸ್ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ಆಸ್ಪತ್ರೆಯಲ್ಲಿ ಅಳವಡಿಸಿದ್ದ ಹವಾನಿಯಂತ್ರಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಹತ್ತಿಕೊಂಡಿದೆ. ಅನಾಹುತ ಸಂಭವಿಸಿದ ಸ್ಥಳದಲ್ಲಿ ಯಾರೂ ಇಲ್ಲದ ಕಾರಣ ಅದೃಷ್ಟವಶಾತ್ ಯಾವುದೇ ಅನಾಹುತಗಳಾಗಿಲ್ಲ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ರಾಜ್ಯ ಒಕ್ಕೂಟದ ಮಹಿಳಾ ಉಪಸಮಿತಿ ಸಹಯೋಗದಡಿ 9 ಮಾರ್ಚ್ ವಿಭಾಗ ಮಟ್ಟದ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಷಣ್ಮಸಪ್ಪ ಸೈದಪ್ಪುರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಇಂಥದೊಂದು ಸಮಾವೇಶವನ್ನು ಆಯೋಜಿಸಲಾಗಿದ್ದು ಮಹಿಳೆಯರ ಹಕ್ಕು ಅವಕಾಶಗಳ ಕುರಿತಾಗಿ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ. ನಮ್ಮ ದೇಶದಲ್ಲಿ 50% ಮಹಿಳೆಯರಿದ್ದಾರೆ. ಸಂವಿಧಾನದ ಸವಲತ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿದೆ. ಮಹಿಳೆಯರಿಗೆ ಸಮಾನ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಸಮಾವೇಶದ ಆಶಯವಾಗಿದೆ ಎಂದರು. 2019 ಶನಿವಾರ ನಗರದ ಕನ್ನಡ ಭವನದಲ್ಲಿ ಸುವರ್ಣ ಸಭಾಂಗಣದಲ್ಲಿ ದುಡಿಯುವ ಮಹಿಳೆಯರ ಹಕ್ಕು ಮತ್ತು ಅವಕಾಶಗಳಿಗಾಗಿ ಆಗ್ರಹಿಸಿ ವಿಭಾಗ ಮಟ್ಟದ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಈ ಸಮಾವೇಶ ಅತ್ಯಂತ ಮಹತ್ವ ಅಂತ ಹೇಳಿ ಪರಿಗಣಿಸಿದರೆ, ಈಗ ಲೋಕಸಭಾ ಚುನಾವಣೆ ಬಂದಿರುವುದರಿಂದ ಮಹಿಳೆಯರ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು, ಅವರ ಹಕ್ಕು ಮತ್ತು ಅವಕಾಶಗಳನ್ನು ಒಟ್ಟಾರೆಯಾಗಿ ಮಹಿಳೆಯರ
ಹಕ್ಕು ಮತ್ತು ಅವಕಾಶಗಳನ್ನು ಒಂದು ಸರ್ಕಾರದ ಗಮನಕ್ಕೆ ತರಬೇಕು, ಒಂದು ಚುನಾವಣಾ ವಿಷಯವಾಗಿ ಅಜೆಂಡಾವಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಶೇಕಡ 50% ಮಹಿಳೆಯರು, ಅದು ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಶೇಕಡ 50% ಮಹಿಳೆಯರು ಪಾಲ್ಗೊಳ್ಬೇಕು, ಅದಕ್ಕಿಂತ ಹೆಚ್ಚು ಮಹಿಳೆಯರು ಈ ನೀತಿ ನಿರೂಪಣೆಯಲ್ಲಿ ಪಾಲ್ಗೊಳ್ಬೇಕಂತಕ್ಕಂಥದ್ದು ಒಕ್ಕೂಟದ ಒಂದು ಆಶಯ. ಹಾಗಾಗಿ ಇವತ್ತು ಮಹಿಳೆಯರಿಗೆ ಆಗಿರ್ತಕ್ಕಂಥ ಇವತ್ತು ದೆಹಲಿಯ ನಿರ್ಭಯ ಕೈಗೊಳ್ಳಲಿಕ್ಕೆ ವರ್ಮಾ ಕಮಿಟಿ ರಿಪೋರ್ಟ್ ಇದೆ. 2013 ಸರ್ವ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವರ್ಮಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಲಾಗಿದೆ. ಆ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತರಬೇಕಂತೇಳಿ ಒಕ್ಕೂಟ ಆಗ್ರಹಿಸುತ್ತದೆ. ವಿಶೇಷವಾಗಿ ಶಶಿಕಲಾ ಕಟ್ಕಿ, ಬಾಗೇಲತಾ ಶಾಸ್ತ್ರಿ, ಷಣ್ಗೌಡ ಪಾಟೀಲ್, ಎಸ್ಪಿ ಸುಳೇದ್ ಹಾಗೂ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333.
ಮೇಡಮ್, ವೆಲ್ಕಮ್ ಟು ಅವರ್ ವರ್ಲ್ಡ್, ದಿ ಟೆಂಪಲ್ ಆಫ್ ನಾಲೆಡ್ಜ್, ಶಕೈನಾ ಬ್ಯಾಪ್ಟಿಸ್ಟ್ ಅಕಾಡೆಮಿ. ಯೆಸ್, ಇಟ್ ಈಸ್ ಅ ಸ್ಕೂಲ್ ವಿತ್ ಅ ಡಿಫರೆನ್ಸ್. ಶಕೈನಾ ಬ್ಯಾಪ್ಟಿಸ್ಟ್ ಅಕಾಡೆಮಿ ಈಸ್ ಅ ವೆಲ್ ಡಿಸೈನ್ ಸ್ಕೂಲ್ ಇನ್ ಅಬೌಟ್ 1.5 ಎಕರ್ಸ್ ಆಫ್ ಏರಿಯಾ. ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ನೇಚರ್ ಅಂಡ್ ಆರ್ಕಿಟೆಕ್ಚರ್ ಮೇಕ್ಸ್ ಎಸ್ ಬಿ ಎ ಅ ಯೂನಿಕ್ ಸ್ಕೂಲ್. ಆ ಪ್ರೋಗ್ರಾಮ್ ಇನ್ಕ್ಲೂಡ್ಸ್ ಎಕ್ಸ್ಕ್ಲೂಸಿವ್ ಸ್ಕೂಲ್ ಸಿಲೆಬಸ್, ಬ್ಲೆಂಡ್ ಆಫ್ ಸಿ ಬಿ ಎಸ್ ಇ ಅಂಡ್ ಐ ಸಿ ಎಸ್ ಇ, ಫೌಂಡೇಶನ್ ಪ್ರೋಗ್ರಾಮ್, ಸ್ಪೋರ್ಟ್ಸ್ ಅಂಡ್ ಮ್ಯೂಸಿಕ್, personality development. We are putting in efforts to make this school a school of difference and a school of different thought. Education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shakhaina Baptist Academy, near PNT Quarters, Old Jevagi Road, Kalburgi.